ಆತ್ಮೀಯ ವೀಕ್ಷಕರೇ ನಮಸ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುಳ್ಯದ ಕೊಡುಗೆ ಅಪಾರ. ಶಿಕ್ಷಣ ಸಂಸ್ಥೆಗಳ ಕಾರಣಕ್ಕೆ ಸುಳ್ಯ ಒಂದು ವಿಶ್ವ ಭೂಪಟದಲ್ಲಿ ಗುರುತಿಸುವಂಥ ಒಂದು ತಾಲೂಕಾಗಿದೆ. ಮಾತ್ರ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳು ಅದು SSLC ಮೊದಲುಗೊಂಡು ಪದವಿ ಸ್ನಾತಕೋತ್ತರ ಪದವಿವರೆಗೆ ತಮ್ಮ ಸಾಧನೆ ಮೂಲಕ ಕೂಡ ಸುದ್ದಿ ಮಾಡ್ತಾ ಇದ್ದಾರೆ. ತಾವು ಈಗಾಗಲೇ SSLC ಫಲಿತಾಂಶ ಪ್ರಕಟಗೊಂಡು ಅಥವಾ PUC ಫಲಿತಾಂಶ ಪ್ರಕಟಗೊಂಡು ಅವರ ಸಾಧನೆಯನ್ನು ನಮ್ಮ ಸಂದರ್ಶನದ ಮೂಲಕ ಗಮನಿಸಿದ್ದೀರಿ. ಸಾಧಕ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ಅವರ ಮನೆಯವರು ಮಾತನಾಡಿದ್ದಾರೆ, ಜೊತೆಗೆ ಪದವಿ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಾಗ ಅವರ ಸಂದರ್ಶನಗಳು ಕೂಡ ನೋಡಿದ್ದೀರಿ. ನಾನು ಇವತ್ತು ಇರುವಂಥ ನೆಲ್ಲೂರು ಕೆಂಬರಾಜೆ ಗ್ರಾಮದ ಕೀಲಾರ್ ಕಜೆಯಲ್ಲಿ. ಈ ಕೀಲಾರ್ ಕಜೆಯ ಮಹಲಿಂಗೇಶ್ವರ ಭಟ್ ಮತ್ತು ಸರಸ್ವತಿ ದಂಪತಿಯ ಪುತ್ರಿ ಆಶ್ರಿತಾ ಕೀಲಾರ್ ಕಜೆ ಇವರು ಸ್ನಾತಕೋತ್ತರ ಪದವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ. ಆಶ್ರಿತಾ ಇವರು ಇದೀಗ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿ ಬದುಕಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಸುಳ್ಯ ತಾಲೂಕಿಗೆ, ಈ ಊರಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಕಲೆಯ ಜೊತೆಗೆ, ಕಲಿಕೆಯ ಜೊತೆಗೆ ಈ ಚಿತ್ರಕಲೆಯಲ್ಲೂ ಕೂಡ ಅವರು ಪರಿಣತಿಯನ್ನು ಸಾಧಿಸಿದ್ದಾರೆ. ಈ ಎಲ್ಲದರ ವಿಚಾರವಾಗಿ ಆಶ್ರಿತಾ ಅವರೊಂದಿಗೆ ಮಾತನಾಡೋಣ, ಬನ್ನಿ. ವೀಕ್ಷಕರೇ, ಫಸ್ಟ್ ರ್ಯಾಂಕ್ ಪಡೆಯುವ ಮೂಲಕ ಊರಿಗೆ ಕೀರ್ತಿಯನ್ನು ತಂದಿರುವಂಥ ಆಶ್ರಿತಾ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಆಶ್ರಿತಾ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬಹುಶಃ ನಿನ್ನೆ ತಾನೇ ಈ ಒಂದು ಪದವಿ ಪ್ರದಾನ ಆಗಿರುವಂಥದ್ದು ಭಾಗವಹಿಸಿದ್ದೀರಿ. ತೀರಾ ಹಳ್ಳಿ ಪ್ರದೇಶವಾಗಿರುವಂಥ ಈ ಕೀಲಾರ್ ಕಜೆಯಲ್ಲಿ ಹುಟ್ಟಿ ಬೆಳೆದು ನಿನ್ನೆ ರಾಜ್ಯಪಾಲರ ಕೈಯಿಂದ ಈ ಒಂದು ಗೌರವವನ್ನು ಸ್ವೀಕರಿಸುವಂಥ ಕ್ಷಣದಲ್ಲಿ ಏನನ್ನಿಸಿತು? ತುಂಬ ಖುಷಿಯಾಯಿತು. ಅಂದರೆ ನನ್ನ ಕನಸು ಅದು, ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತ. ಡಿಗ್ರಿಯಲ್ಲಿರುವಾಗ 8ನೇ ರ್ಯಾಂಕ್ ಬಂದಿರುವಾಗ ಅಯ್ಯೋ ಫಸ್ಟ್ ರ್ಯಾಂಕ್ ಬರಲಿಲ್ವಾ ಅಂತ ಒಮ್ಮೆ ಅನಿಸಿತ್ತು. ನೆಕ್ಸ್ಟ್ ನನಗೆ ಚಾನ್ಸ್ ಇದ್ದದ್ದು MSCಯಲ್ಲಿ. ಸೊ ಫಸ್ಟಿಗೆ ಸಾಧ್ಯ ಆದರೆ ನನ್ನಿಂದ ಎಷ್ಟು ಆಗ್ತದೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಫಸ್ಟ್ ರ್ಯಾಂಕಿಗೆ ಟ್ರೈ ಮಾಡಬೇಕಂತ ಇತ್ತು. ಸೊ ಹಾರ್ಡ್ ವರ್ಕ್ ಮಾಡಿದೆ ಆ್ಯಂಡ್ ಅದರ ಫಲ ಆಗಿ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು. ಆ್ಯಂಡ್ ಅದು ಏನಂದರೆ ಅಪ್ಪ ಅಮ್ಮನ ಎದುರು ಅವರಿಗೊಂದು ಪ್ರೌಡ್ ಫೀಲ್ ಅದನ್ನು ಕೊಡೋದು ನನಗೆ ಕನಸಾಗಿತ್ತು. ಸೊ ಅವರ ರಾಜ್ಯಪಾಲರ ಕೈಯಿಂದ ತೊಗೊಂಡದ್ದು ಖುಷಿಯಾಯಿತು, ಒಟ್ಟಿಗೆ ಅಪ್ಪ ಅಮ್ಮನ ಎದುರು ಪಡೆದುಕೊಂಡದ್ದು ಮತ್ತು ಖುಷಿ. ಧನ್ಯತಾ ಭಾವ. ಹೌದು. ಒಟ್ಟು ತಮ್ಮ ಕೌಟುಂಬಿಕವಾದ ಒಂದು ಹಿನ್ನೆಲೆ ಏನು ಹೇಳಿ? ನಾನು ಫಸ್ಟ್ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದದ್ದು. ನಾನು ನನ್ನ ದೊಡ್ಡಪ್ಪ, ದೊಡ್ಡಮ್ಮ, ಅಪ್ಪ ಅಮ್ಮ ನಾವೆಲ್ಲ ಒಟ್ಟಿಗೆ ಇರೋದು. ನನಗೆ ಮೂರು ಜನ ತಂಗಿಯರು. ಸೊ ಅವರು ಇಬ್ಬರು MSC ಮಾಡ್ತಿದ್ದಾರೆ ಕೊಣಾಜೆಯಲ್ಲಿ, ಮತ್ತೊಬ್ಬಳು BLLB KVG ಲಾ ಕಾಲೇಜಲ್ಲಿ ಮಾಡ್ತಿದ್ದಾಳೆ. ತಮ್ಮ ಬಾಲ್ಯದ ಶಿಕ್ಷಣ ಎಲ್ಲ ಇತ್ತು? ನಾನು ಪ್ರೈಮರಿಯನ್ನು ಮಾಡಿದ್ದು ಶ್ರೀ ಶಾರದಾನಂದ ಅಂತ ಹಿರಿಯ ಪ್ರಾಥಮಿಕ ಶಾಲೆ ಬೊಳ್ಳಾಜಿಯಲ್ಲಿ. ಅದಾದ ಮೇಲೆ ನನ್ನ ಹೈಸ್ಕೂಲ್ ಶಿಕ್ಷಣಕ್ಕೆ ಸರಕಾರಿ ಪ್ರೌಢಶಾಲೆ ದುಗಲಡ್ಕದಲ್ಲಿ ಕಲಿತದ್ದು. ಕನ್ನಡ ಮೀಡಿಯಂ ಅಂತ ಹೇಳುವಾಗ ನೆಕ್ಸ್ಟ್ ನಾನು PUCಗೆ ಹೋಗುವಾಗ NMCಗೆ ಹೋದೆ. NMPUC ಸುಳ್ಯಕ್ಕೆ ಹೋದದ್ದು. ಸೊ ಅಲ್ಲಿಗೆ ಫಸ್ಟಿಗೆ ಹೋದಾಗ ಇಂಗ್ಲೀಷ್ ಮೀಡಿಯಮ್ಮ ಅದೊಂದು ಹೆದರಿಕೆ ಯೂಶ್ವಲಿ ಎಲ್ಲರಿಗೂ ಇರುವಂಥದ್ದು. ಹಾಗೆ ಹೆದರಿಕೆ ಇತ್ತು, ಹೇಗಪ್ಪ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಗೆ ನಾನು ಇದು ಮಾಡೋದು ಅಂತ. ಬಟ್ ದಿನ ಹೋದ ಹಾಗೆ ಅದು ಕೂಡ ಅಭ್ಯಾಸ ಆಯಿತು. ಆ್ಯಂಡ್ ಡಿಗ್ರಿ ನೆಕ್ಸ್ಟ್ ಅಲ್ಲೇ ಕಂಟಿನ್ಯೂ ಮಾಡಿದೆ. PUC ಆದ ಹಾಗೆ ನನ್ನ ಪದವಿ ಶಿಕ್ಷಣವನ್ನು ಅಲ್ಲೇ NMCಯಲ್ಲೇ ಕಲಿತದ್ದು. ಆ್ಯಂಡ್ ಅದಾದ ಮೇಲೆ ನನ್ನ ಸ್ನಾತಕೋತ್ತರ ಪದವಿಗೆ ಮಂಗಳೂರು ಯೂನಿವರ್ಸಿಟಿಗೆ ಕಲಿತೆ. ಆಶ್ರಿತಾ, ಬಹುಶಃ ಪದವಿಯಲ್ಲಾಗಿರಲಿ ಅಥವಾ ಅದಕ್ಕಿಂತ ಮುಂಚೆ ಇರ್ಬೋದು ಅಥವಾ ಈಗ ಸ್ನಾತಕೋತ್ತರ ಪದವಿಯಲ್ಲೇ ಆಗಲಿ, ರ್ಯಾಂಕ್ ಬರಬೇಕು ಅಂತ ನಿಮಗೆ ನಿರೀಕ್ಷೆ ಇತ್ತು ಅಲ್ವಾ? ಇದಕ್ಕಿಂತ ಹೆಚ್ಚು ಸಾಧನೆಯನ್ನು ನಿರೀಕ್ಷೆ ಮಾಡಿದರೆ ಹೇಗೆ? ಆದರೆ ಈ ಪದವಿಯಲ್ಲಿ ಹೇಳಿದ್ದು ಇದಕ್ಕೆ ಫಸ್ಟ್ ರ್ಯಾಂಕೆ ಬಂದಿದ್ದೀರಿ ಸ್ನಾತಕೋತ್ತರ, ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇಲ್ಲ. ನಾನು ಪದವಿಯಲ್ಲಿ ಕೇಳ್ತಾ ಇದ್ದೆ. ಪದವಿಯಲ್ಲಿ ಅಂದರೆ ನಾನು ಪದವಿಗೆ ಜಾಯಿನ್ ಆದಾಗ ನನಗೆ ರ್ಯಾಂಕಿನ ಬಗ್ಗೆ ನಿರೀಕ್ಷೆಗಳು ಫಸ್ಟಿಗೆ ಇರಲಿಲ್ಲ. ಆದರೆ ನನ್ನ ಟೀಚರ್ಸ್ ರ್ಯಾಂಕ್ ನನ್ನ ಮಾರ್ಕ್ಸ್ ನೋಡಿ ನೀನು ರ್ಯಾಂಕ್ ತೆಗಿಬೋದು ಅಂತ ತುಂಬ ಉತ್ತೇಜನ ಕೊಟ್ಟರು ನನಗೆ. ನಾನು ಡಿಗ್ರಿ ಮಾಡ್ತಿರುವಾಗ ಪ್ರತಿ ಸೆಮ್ಮಲ್ಲಿ ಒಂದೊಂದೇ ಮಾರ್ಕ್ಸ್ ನೋಡ್ತಾ ಇರುವಾಗ ನಿನ್ನಿಂದ ಖಂಡಿತ ರ್ಯಾಂಕ್ ಆಗ್ತದೆ ಅಂತ ಅವರ ಅವರ ಬರ ಎಂತ ಸಪೋರ್ಟಿವ್ ಮಾತುಗಳೇ ನನಗೆ ರ್ಯಾಂಕ್ ತೆಗಿಬೇಕು ಅಂತ ಉತ್ತೇಜನ ಮಾಡಿದ್ದು. ಹಾಗೆ ಯಾವ ರ್ಯಾಂಕ್ ಅಂತ ಅಷ್ಟು ಇದರಲ್ಲಿ ಇರಲಿಲ್ಲ ನಾನು. ಬಟ್ ರ್ಯಾಂಕ್ ಬಂದರೆ ನನ್ನ ಕಾಲೇಜಿಗೆ ಒಂದು ಹೆಮ್ಮೆ, ನನ್ನ ಮನೆಯವರಿಗೆ ಒಂದು ಹೆಮ್ಮೆ, ಅದೊಂದು ನನಗೆ ಬೇಕಿತ್ತು. ಹಾಗಾಗಿ ಖಂಡಿತ, ಯಾಕಂದರೆ ಈ ಒಂದು ತೀರಾ ಗ್ರಾಮೀಣ ಪ್ರದೇಶ, ಹಳ್ಳಿ ಪ್ರದೇಶ, ನೀವು ಕಾಲೇಜಿಗೆ ಹೋಗಬೇಕಿದ್ರೆ ಸಾಕಷ್ಟು ದೂರ ಹೋಗಬೇಕು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು,
ಬಹುಶಃ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತು ಸಾಧನೆಯನ್ನು ಮಾಡಿದ್ದೀರಿ. ಹೇಗಿತ್ತು ನಿಮ್ಮ ಈ ಸ್ಟಡಿ ಮೆಥಡ್ ಎಲ್ಲ ಹೇಗೆ? ಸ್ಟಡಿ ಮೆಥಡ್ ಅಂದರೆ ದಿನಾಗಲೂ ಎಂತ ಓದುದು ಅಂತಲ್ಲ, ಅದೇ ನಾನು ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಪಾಠ ಕೇಳ್ತಾ ಇದ್ದೆ, ಹಾಗಾಗಿ ನಂಗೆ ಅಷ್ಟು ಓದಬೇಕಾಗಿ ಬರ್ತಿರ್ಲಿಲ್ಲ. ಎಕ್ಸಾಮಿನ ಒಂದು ಎರಡು ವೀಕ್ ಮೊದಲು, ಹಾಗೆ ಎಕ್ಸಾಮ್ನ ಹಿಂದಿನ ದಿನ ಅಂತ ಸ್ಟಾರ್ಟ್ ಮಾಡ್ತಿದ್ದದಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ಹಿಂದಿನ ಒಂದು ಎರಡು ವೀಕ್ನ ಮೊದಲು ಸ್ಟಾರ್ಟ್ ಮಾಡ್ತಿದ್ದೆ ಓದಲಿಕ್ಕೆ. ಹಾಗೆ ಓದಿದ್ರಿಂದ ಓಕೆ. ಸಹಜವಾಗಿ ನೀವು ಹೇಳ್ತಾ ಇದ್ರಿ ಅವಿಭಕ್ತ ಕುಟುಂಬ ಅಂದರೆ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದು ತೀರಾ ವಿರಳ ಆಗಿರುವಂಥದ್ದು. ಆದರೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ನಿಮ್ಮ ದೊಡ್ಡಪ್ಪ ಇರ್ಬೋದು, ಅಪ್ಪ ಇರ್ಬೋದು, ಚಿಕ್ಕಮ್ಮ ಮನೆಯಲ್ಲಿ ಎಲ್ಲರೂ ಕೂಡ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ತಮಗೆ? ನಿಜ ಆಗಿ ಅವರ ಸಪೋರ್ಟ್ ಇಲ್ಲ ಹೇಳಿದ್ರೆ ನನಗೆ ಇಲ್ಲಿ ತನಕ ಬರಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನದು ಹೈಸ್ಕೂಲ್ ಆಗಿ ಪದವಿ ಆದ ಮೇಲೆ ನೆಕ್ಸ್ಟ್ ನಾನು ಎಂ ಎಸ್ ಸಿಗೆ ಮಾಡಬೇಕು ಹೇಳುವಾಗ ನನ್ನ ದೊಡ್ಡಪ್ಪ ಅಂತೂ ನೀನು ಓದ್ತಿದ್ದಷ್ಟು ಓದು, ನನ್ನ ಕಲಿಸ್ತೇನೆ ಅಂತ ಹೇಳುವ, ನಾನಾಗಲಿ ನನ್ನ ತಂಗಿಯರಿಗಾಗಲಿ ಎಲ್ಲರಿಗೂ ಸಹ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲೇಬೇಕು. ಅವರು ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ, ದೊಡ್ಡಪ್ಪ ದೊಡ್ಡಮ್ಮ ಇರಲಿ, ಅಕ್ಕಂದ್ರಿರಲಿ, ಎಲ್ಲರೂ ಕೂಡ ಪ್ರತಿ ವಿಷಯದಲ್ಲಿ ಎಂಥದೇ ಡೌಟ್ ಬಂದರೂ ಕ್ಲಿಯರ್ ಮಾಡ್ತಿದ್ರು. ಅಪ್ಪ ಅಮ್ಮ ಎಲ್ಲರೂ ಕೂಡ, ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿಕೆ. ಬಹುಶಃ ಎಲ್ಲರೂ ಓದ್ತಾ ಇದ್ದಾರೆ ಒಂದು ರೀತಿಯಲ್ಲಿ, ನಿಮ್ಮ ಮನೆಯ ಒಂದು ಸ್ನಾತಕೋತ್ತರ ಪದವಿ ಕೇಂದ್ರ ಅಲ್ವಾ, ತುಂಬ ಜನ ಇರಲಿ ಟೀಚರ್ಸ್ ಶಿಕ್ಷಣ ಸಂಸ್ಥೆಗಳು. ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಫಸ್ಟ್ ನಾನು ಮನೆಯವರು ಒಂದು ಸಪೋರ್ಟಿವ್ ಸಿಸ್ಟಮ್ ಒಂದಾದರೆ ಇನ್ನೊಂದು ಕಡೆಯಲ್ಲಿ ಟೀಚರ್ಸ್ ಅಂತ ಹೇಳ್ಬೋದು. ಪ್ರೈಮರಿಯಿಂದ ಹಿಡಿದು ಇಲ್ಲಿ ತನಕ ಕೂಡ ಅಷ್ಟು ಬೆನ್ನೆಲುಬಾಗಿ ನನಗೆ ನೆತ್ತಿದ್ದಾರೆ. ಹೈಸ್ಕೂಲಲ್ಲಿ ಇರ್ಬೋದು, ನೆಕ್ಸ್ಟ್ ಪಿ ಯುಗೆ ಬಂದಾಗ, ಪಿ ಯು ಸಿಯಲ್ಲಿ ಕೂಡ ನನಗೆ ಮಾರ್ಕ್ಸ್ ಜಾಸ್ತಿ ಬಂದಾಗ, ಅಲ್ಲಿ ನನಗೆ ಫಸ್ಟ್ಗೆ ಎಸ್ ಎಲ್ ಸಿಯಲ್ಲಿ ಜಾಸ್ತಿ ಬಂದಾಗ, ಪಿ ಯುಗೆ ಜಾಯ್ನ್ ಆಗುವಾಗ, ಅಲ್ಲಿ ಎನ್ ಎಮ್ ಸಿಯಲ್ಲಿ ಜಾಯ್ನ್ ಆಗುವಾಗ ನನಗೆ ಫ್ರೀ ಸೀಟ್ ಕೊಟ್ಟರು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಚಿದಾನಂದ ಸರ್ ಮತ್ತು ಶೋಭಾ ಮ್ಯಾಮ್ಗೆ. ಮತ್ತು ಅದಾದಮೇಲೆ ಪಿ ಯು ಆದ ಮತ್ತು ಡಿಗ್ರಿಗೆ ಜಾಯ್ನ್ ಆಗುವಾಗ ಅಲ್ಲಿ ಕೂಡ ನನಗೆ ಫ್ರೀ ಸೀಟನ್ನು ಕೊಟ್ಟರು ಅವರು. ಆಮೇಲೆ ಅದೇ ಎಲ್ಲ ಟೀಚರ್ಸ್ ಇಲ್ಲಿನ ಪಿ ಯು ಸಿಯಿಂದ ಡಿಗ್ರಿ ಒಟ್ಟಿಗೆ ಯೂನಿವರ್ಸಿಟಿಯಲ್ಲಿ, ಯೂನಿವರ್ಸಿಟಿ ಟೀಚರ್ಸ್ ಈಗ ಇಲ್ಲಿ ಎಮ್ ಎಸ್ ಸಿಯಲ್ಲಿ ರ್ಯಾಂಕ್ ಬರಬೇಕು ಹೇಳಿದರೆ ಯೂನಿವರ್ಸಿಟಿ ಟೀಚರ್ಸ್ ಅಂತಲೇ ಹೇಳ್ಬೋದು. ನನ್ನ ಎಲ್ಲ ಪ್ರೊಫೆಸರ್ಸ್ಗಳು, ಅವರ ಸಪೋರ್ಟ್ ಇಲ್ಲದೆ ಇದು ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ. ಅಷ್ಟರ ಹಾಬೀಸ್ ಏನು ಬೇರೆ ಆಸಕ್ತಿ ಹವ್ಯಾಸಗಳು? ನಾನು ಒಂದು ಗಮನಿಸ್ತಾ ಇದ್ದೆ ನಿಮ್ಮ ಮನೆಗಳಲ್ಲಿ, ಬಹುಶಃ ನಾನು ಇವತ್ತು ಇಲ್ಲಿಗೆ ಬಂದ ನಂತರ ಅದನ್ನು ಗಮನಿಸಿದ್ದು, ಆರ್ಟ್ ಎಲ್ಲ ಕಡೆ, ಚಿತ್ರಕಲೆ, ಅದರ ಬಗ್ಗೆ ನಂತರ ಮಾತನಾಡೋಣ. ಬೇರೆ ಬೇರೆ ಸಾಂಗ್ ಹೇಳ್ತೇನೆ, ಮತ್ತೆ ಕಾದಂಬರಿಗಳನ್ನು ಓದ್ತೇನೆ. ನನಗೆ ಪಿ ಯು ಸಿಯಲ್ಲಿರುವಾಗ ನನ್ನ ಟೀಚರ್ ಕಾದಂಬರಿಗಳನ್ನು ಓದಿದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರು, ಹಾಗೆ ಅದನ್ನು ಓದ್ತಾ. ನೋವೆಲ್ ಯಾವ ಲೇಖಕರು ಅಥವಾ ಕಾದಂಬರಿಗಾರರು ಇಷ್ಟ ತುಂಬಾ? ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ ಕಾರಂತ, ಅವರೆಲ್ಲ ನನಗೆ ತುಂಬಾ. ಬಹುಶಃ ಸುತ್ತಮುತ್ತ ಕಾಡಿದೆ ಸಹಜವಾಗಿ, ಆ ಒಂದು ವಾತಾವರಣ ಆಸಕ್ತಿ ನಿಮಗೂ ಕೂಡ ಬಂದಿರಬೇಕು. ಹಾಗೆ ಸಂಗೀತ ಹಾಡ್ತೀರಾ? ಇವತ್ತು ಹಾಡ್ತೀರಾ? ಇಲ್ಲ. ಓಕೆ, ಅದರ ಜೊತೆಗೆ ಬಹುಶಃ ಎಷ್ಟು ಸಮಯ ಇದೆ ಈಗ ಉಪನ್ಯಾಸಕಿಯಾಗಿ? ಅಕ್ಟೋಬರಲ್ಲಿ ನಾನು ಜಾಯಿನ್ ಆಯಿತು, ಈಗ ಆಲ್ಮೋಸ್ಟ್ 8 ಮಂತ್. ಅದರ ಅನುಭವಗಳೇನು? ವೃತ್ತಿಯ ಅನುಭವಗಳು? ಟೀಚಿಂಗ್ ನನಗೆ ತುಂಬ ಫೇವ್ರೆಟ್ ಇದ್ದದ್ದು. ನಾನು ಸಣ್ಣ ಇರುವಾಗ ಅದರಿಂದಲೇ, ಹೈಸ್ಕೂಲಲ್ಲಿ ಇರುವಾಗಲೇ ನನ್ನ ಟೀಚರ್ಸನ್ನು ನೋಡಿ ನನಗೂ ಟೀಚರ್ ಆಗಬೇಕು ಅಂತ ಹೇಳೋ ಆಸೆ ಹುಟ್ಟಿದ್ದು. ಅದೇ ರೀತಿ ನನ್ನ ಎಮ್ ಎಸ್ ಸಿ ಆದ ಹಾಗೆ ನನಗೆ ಟೀಚಿಂಗ್ ಜಾಬ್ ಸಿಕ್ಕಿತ್ತು. ಆ್ಯಂಡ್ ಟೀಚರು ಹೇಳೋದು ಅದೊಂದು ಖುಷಿಯೇ ಬೇರೆ. ಮಕ್ಕಳಿಗೆ ಪಾಠ ಮಾಡೋದಿರಲಿ, ಅವರು ನಮ್ಮೊಟ್ಟಿಗೆ ಇರೋದು ಇರಲಿ, ಅದೊಂದು ಖುಷಿಯೇ ಬೇರೆ, ತುಂಬ ಖುಷಿ ಆಗ್ತದೆ. ಓಕೆ, ಈ ರ್ಯಾಂಕ್ ಬಂದಾಗ, ಪತ್ರಿಕೆಗಳಲ್ಲಿ ಪ್ರಕಟಗೊಂಡಾಗ ಊರಲ್ಲಿ ಸಂಬಂಧಿಕರಿರ್ಬೋದು, ಬಂಧುಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಹೇಗೆ ಪ್ರತಿಕ್ರಿಯೆ ಹೇಗಿತ್ತು? ಎಲ್ಲರಿಗೂ ತುಂಬ ಖುಷಿ ಆಯಿತು, ಎಲ್ಲರೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಹೇಳೋದೇ ಆಯಿತು. ಪ್ರತಿಯೊಬ್ಬರು ಕೂಡ ಎಲ್ಲ ನೆನಪು ಮಾಡಿಕೊಂಡು, ಎಲ್ಲರಿಗೂ ಮೊಬೈಲಲ್ಲಿ ನೋಡಿ ಗೊತ್ತಾಗಿ ಎಲ್ಲ ಕಾಲ್ ಮಾಡಿ ಎಲ್ಲರೂ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿದರು, ಎಲ್ಲರೂ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಿದ್ದೇವೆ ಅಂತ ಹೇಳಿದರು. ಹಾಗೆ ಓಕೆ, ಈ ವಿರಾಮದ ಸಮಯದಲ್ಲಿ ಮನೆಯಲ್ಲಿ ಹೇಗಿರ್ತೀರಿ? ವೀಕ್ಷಕರೇ, ಬಹುಶಃ ನಾನು ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಹಲಸಿನ ಹಪ್ಪಳ ಮಾಡ್ತಾಯಿದ್ರು ಮನೆಯವರೊಂದಿಗೆಲ್ಲ ಸೇರಿ. ಕೃಷಿ ಹವ್ಯಾಸ, ಈ ಕೃಷಿ ಆಸಕ್ತಿ ಎಲ್ಲ ಇದೆಯಾ? ಇದೆ. ವಿರಾಮ ಟೈಮ್ ತೋಟ ಇರುವ ಕಾರಣ ತೋಟದ ಕೆಲಸಗಳಿರ್ತದೆ, ಹೋಗ್ತೇವೆ ಒಟ್ಟಿಗೆ, ಅಪ್ಪ ದೊಡ್ಡಪ್ಪನವರೊಟ್ಟಿಗೆ ತೋಟಕ್ಕೆ ಹೋಗುದು, ಅಡಿಕೆ ಹೆಕ್ಕುದು, ಹಾಗೆ ಕೆಲಸ. ದನಗಳುಂಟು, ದನಗಳ ಕೆಲಸ, ಹಾಗೆ ಮನೆಯ ಕೆಲಸಗಳಲ್ಲೆಲ್ಲದರಲ್ಲಿ ಸಹ ಜೊತೆಗೊಡ್ತೇನೆ. ಸರಿ, ಆಂಬಿಷನ್, ಲೈಫಿನ ಆಂಬಿಷನ್ ಇದು ಉಪನ್ಯಾಸಕಿಯಾಗಿ ಮುಂದುವರಿಬೇಕು. ನನ್ನ ಸಣ್ಣ ಇರುವಾಗದಿಂದಲೂ ಇದ್ದದ್ದು. ನೆಕ್ಸ್ಟ್ ಪಿ ಎಚ್ ಡಿ ಮಾಡುವ ಪ್ಲಾನ್ ಉಂಟು. ಓಕೆ, ನೋಡ್ಬೇಕು.
ನಾನು ಮತ್ತೆ ಪುನಃ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಒಳ್ಳೆಯ ಸಾಧನೆಯನ್ನು, ಶೈಕ್ಷಣಿಕ ಚಟುವಟಿಕೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ, ಇಂಥ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆಲ್ಲ ಏನು ಹೇಳಿಕೆ ಬಯಸ್ತೀರಿ? ಜೀವನದಲ್ಲಿ ಯಾವುದಾದ್ರೂ ಒಂದು ಗುರಿ ಮುಖ್ಯ ಅಂತ ಎಲ್ಲರೂ ಹೇಳ್ತಾರೆ. ಅದೇ ರೀತಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಎಂಥದ್ದೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನೀವು ಸಾಧನೆಯನ್ನು ಮಾಡಬೇಕು ಅಂತ ನಾನು ಹೇಳೋದು. ಹೇಗೆ ಇರ್ಬೋದು, ಬಟ್ ನಮ್ಮ ಗುರಿ ಕರೆಕ್ಟಾಗಿ ಇದ್ದರೆ, ಅದಕ್ಕೆ ಬೇಕಾದ ಶ್ರಮ ನಾವು ಹಾಕಿದರೆ, ಖಂಡಿತ ನಮಗೆ ಬೇಕಾದ ಸಾಧನೆಯನ್ನು ನಾವು ಮುಟ್ಲಿಕ್ಕೆ ಆಗ್ತದೆ. ಅದರೊಂದಿಗೆ ಜಸ್ಟ್ ನಾವು ನಮ್ಮ ಸಾಧನೆಗೆ ಬೇಕು ಅಂತ ಹೇಳಿ ನಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರನ್ನು ಮರೆಯುವುದಲ್ಲ. ನಮ್ಮ ಮನೆಯವರು ಇರ್ಬೋದು, ಅಥವಾ ನಮ್ಮ ಕಲಿಸಿದ ಟೀಚರ್ಸ್ ಇರ್ಬೋದು, ನಮ್ಮ ಸುತ್ತಮುತ್ತಲಿನ ಯಾರು ನಮ್ಮ ಮೇಲೆ ನಮಗೆ ಯಾರೆಲ್ಲ ಎನ್ಕರೇಜ್ ಮಾಡ್ತಾರೆ, ಕೃತಜ್ಞತಾ ಭಾವ ಇರಬೇಕು. ಕೃತಜ್ಞತೆ ಭಾವ ಕೊನೆವರೆಗೂ ಇರಬೇಕು. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಈ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕಲಿಕೆಯ ಸಾಧನೆ ಜೊತೆಗೆ ಅವರ ಕಲೆಯ ಸಾಧನೆ ಕೂಡ ನಾನು ನೋಡಿದೆ. ನಮ್ಮ ಸುದ್ದಿ ಬಳಗ ಅದನ್ನು ನೋಡಿದೆ, ಗಮನಿಸ್ತಾ ಇದ್ರಿ. ಇಲ್ಲಿ ವರ್ಲಿ ಆರ್ಟ್ ಇದೆ, ಗೋಡೆಗಳಲ್ಲಿ ಇತರ ಆರ್ಟ್ಗಳಿವೆ, ಜೊತೆಗೆ ಬೇರೆ ಬೇರೆ ಆರ್ಟ್ಗಳನ್ನು ಕೂಡ ಅವರು ಮಾಡಿದ್ದಾರೆ. ಒಂದು ಸಾಂಪ್ರದಾಯಿಕವಾದ ಒಂದು ಶಿಕ್ಷಣವನ್ನು ಪಡೆಯದೆ ಆಸಕ್ತಿಯಿಂದ, ಅದು ಹೇಗೆ ಅವರಲ್ಲೇ ಕೇಳೋಣ, ಬಹುಶಃ ಆಕಸ್ಮಿಕ ಕೊರೋನಾ ಕಾರಣ ಅಂತ ನೀವು ಹೇಳ್ತಾ ಇದ್ರಿ, ಹೇಗೆ ಈ ಒಂದು ಆಸಕ್ತಿ ಬಂದದ್ದು ಹೇಗೆ ಆಶಿತಾ? ಸಣ್ಣ ಇರುವಾಗಿಂದ ಸುಮ್ಮನೆ ಹೀಗೆ ಡ್ರಾಯಿಂಗ್ ಮಾಡ್ತಾ ಇದ್ದೆ ಅಷ್ಟೇ, ಬಟ್ ಅದು ಬಿಟ್ಟೇ ಹೋಗಿತ್ತು. ಎಲ್ಲಿ ಆಮೇಲೆ ನಂಗೆ ಸಣ್ಣ ಇರುವಾಗದಿಂದ ಡ್ರಾಯಿಂಗ್ ಕ್ಲಾಸ್ ಅಂತೇಳಿ ಹೋದ ಅಭ್ಯಾಸ ಇರಲಿಲ್ಲ. ಹೀಗೆ ಕೋವಿಡ್ ಟೈಮಲ್ಲಿ ಮನೆಯಲ್ಲೇ ಕೂತು ಆದಾಗ ಯೂಟ್ಯೂಬ್ ನೋಡ್ತಿದ್ದಾಗ ಡ್ರಾಯಿಂಗ್ ಮಾಡ್ತಿದ್ದು ನೋಡಾಗ ನಮ್ಮಿಂದಲೂ ಸಾಧ್ಯವಾ, ನಮಗೂ ಮಾಡ್ಬೋದಾ ಅಂತ ಸುಮ್ಮನೆ ಟ್ರೈ ಮಾಡ್ತಿದ್ದೆ. ಹಾಗೆ ಮಾಡ್ತಾ ಮಾಡ್ತಾ ನನ್ನಿಂದ ಆಗ್ಬೋದು ಡ್ರಾಯಿಂಗ್ ಪೇಂಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಅನ್ಸಿತ್ತು. ಫಸ್ಟಿಗೆ ಶೀಟ್ಸ್ ಅಲ್ಲಿ ಮಾಡ್ತಾ ಇದ್ದೆ, ಅದಾದ್ಮೇಲೆ ಖಾಲಿ ಗೋಡೆ ಕಂಡಿತ್ತು, ಸೊ ಗೋಡೆಯಲ್ಲಿ ಮಾಡಿ ನೋಡುವ ಅಂತ. ಎದುರೇ ಮಾಡ್ಬೋದು ಹೇಳಿದ್ರ ತಂದೆ ಎಲ್ಲ? ಫಸ್ಟಿಗೆ ಒಪ್ತಾರ ಇಲ್ವಾ ಅಂತ ಆಗಿತ್ತು ನಂಗೆ, ಯಾಕಂದ್ರೆ ಇನ್ ಚಂದ ಮಾಡದಿದ್ರೆ ಇನ್ನು ಗೋಡೆ ಹಾಳಾದ್ರೆ ಹಾಗೆಲ್ಲ. ಆದ್ರೆ ನನ್ನ ದೊಡ್ಡಪ್ಪ ನೀನು ಮಾಡು ತೊಂದ್ರೆ ಇಲ್ಲ ಅಂತ ಫುಲ್ ಸಪೋರ್ಟಿವ್ ಆಗಿ ಹೇಳಿದ್ರು, ಪೇಂಟ್ ತಂದು ಕೊಟ್ರು. ಹಾಗೆ ಗೋಡೆಯಲ್ಲಿ ಫಸ್ಟ್ ಮಾಡಿದೆ. ಒಂದು ಮಾಡಿದ್ದು ಕಾಣುವಾಗ ಭಾರಿ ಚಂದ ಕಾಣ್ತದೆ ಅಂತ ಆಯ್ತು. ಹಾಗೆ ನೆಕ್ಸ್ಟ್ ಬೇರೆ ಬೇರೆ ಕಡೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಹೋದ್ದು. ಮನೆಯಲ್ಲೆಲ್ಲ ಈಗ ಪೇಂಟಿಂಗ್ ಅಂತಾನೆ ಆಗಿದೆ. ಓಕೆ, ಯಾವ ವಿಭಾಗದ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರಿ? ನಾನು ಫಸ್ಟಿಗೆ ವಾಟರ್ ಕಲರ್ಸ್ ಅಕ್ರಿಲಿಕ್ ಪೇಂಟಿಂಗ್ ಅಂತ ಶೀಟ್ಸ್ ಅಲ್ಲಿ ಮಾಡ್ತಾ ಇದ್ದದ್ದು, ಮತ್ತೆ ಅದೇ ವಾಲ್ ಪೇಂಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಪೇಂಟಿಂಗ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಪೆನ್ಸಿಲ್ ಪೋರ್ಟ್ರೇಟ್ ಮಾಡುವನ ಅಂತ ಹೊರಟೆ. ಪೆನ್ಸಿಲ್ ಸ್ಕೆಚ್ ಮಾಡ್ತಾ ಇದ್ದೆ, ಆದ್ರೆ ಪೋರ್ಟ್ರೇಟ್ಸ್ ಮಾಡ್ತಿರ್ಲಿಲ್ಲ. ನನ್ನ ತಂಗಿ ಮಾಡ್ತಾ ಇದ್ಲು ಪೆನ್ಸಿಲ್ ಪೋರ್ಟ್ರೇಟ್ಸ್, ಅವಳು ಮಾಡ್ತಿದ್ಲು. ಅವಳು ಮಾಡುದು ನೋಡಿ ಓ ನಂಗೂ ಮಾಡ್ಲಿಕ್ಕೆ ಆಗ್ಬೋದಾ ಅಂತ ಆಯ್ತು. ಹಾಗೆ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ, ಯೂಟ್ಯೂಬ್ ಅಲ್ಲಿ ನೋಡುದು, ಜಸ್ಟ್ ಮಾಡಿಕೊಂಡು ಹೋಗುದು. ಕೋವಿಡ್ ಹೇಗಾದ್ರೆ 2 ವರ್ಷ ರಜೆ ಇತ್ತಲ್ಲ, ಸಾಕಷ್ಟು ಟೈಮ್ ಇತ್ತು ನಮಗೆ. ಹಾಗೆ ಮಾಡ್ತಾ ಮಾಡ್ತಾ ಆಗ್ತದೆ ಅಂತ ಅನ್ಸಿತ್ತು. ಈ ಮನೆಯಲ್ಲಿರುವ ಕಲಾ ಸೃಷ್ಟಿ ಇಬ್ಬರದು ಕೂಡ, ಅಕ್ಕ ತಂಗಿ ಇಬ್ಬರದಲ್ಲ, ಇಬ್ಬರದ್ದು ಕೂಡ. ಓಕೆ, ಜೊತೆಗೆ ತಾವು ನಮ್ಮ ಗಮನಿಸ್ತಾ ಇದ್ದೀರಿ, ಅನೇಕ ಚಿತ್ರನಟರು ಇರ್ಬೋದು, ಈ ಥರ ಸೆಲೆಬ್ರಿಟಿಗಳಿರ್ಬೋದು, ಅವರ ಆರ್ಟನ್ನು ಕೂಡ ಮಾಡಿದ್ದಾರೆ. ಓಕೆ ಅರ್ಷಿತ, ಈ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಮಾಡಿ ನೀವು ಕಲ್ತಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಗೌರವವನ್ನು ತಂದು ಕೊಟ್ಟಿದ್ದೀರಿ. ಇವತ್ತು ಸುಳ್ಯ ತಾಲೂಕು ಕೂಡ ಹೆಮ್ಮೆ ಪಡುವಂಥ ಕ್ಷಣ. ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಿಮ್ಮ ಎಲ್ಲ ಬದುಕಿನ ಆಶಯಗಳು, ಆಶಯಗಳು, ಕನಸುಗಳು, ಗುರಿಗಳು ಎಲ್ಲ ಈಡೇರಲಿ ಎನ್ನುವುದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಇದು ಆಶ್ರಿತ ಅವರ ಮನದ ಮಾತುಗಳು, ಜೊತೆಗೆ ಅವರ ಪೋಷಕರು ಏನು ಹೇಳ್ತಾರೆ ಎನ್ನುವುದನ್ನು ಕೂಡ ಕೇಳೋಣ. ಒಂದು ಪುಟ್ಟ ವಿರಾಮ ಇದೆ, ವಿರಾಮದ ಬಳಿಕ ಅವರ ಮನೆಯವರೊಂದಿಗೆ ಮಾತನಾಡಿಸೋಣ. ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಮ್ಪೇಟೆ ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾ, ರತ್ನಗಿರಿ,
ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ. ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ವೀಕ್ಷಕರೇ, ವಿರಾಮದ ಬಳಿಕ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮೊಂದಿಗೆ ಆಶ್ರಿತಾ ಅವರ ಮನೆಯವರಿದ್ದಾರೆ. ಅವರು ಈ ಮನೆ ಮಗಳ ಸಾಧನೆಯ ಬಗ್ಗೆ, ಹೆಮ್ಮೆಯ ಬಗ್ಗೆ ಏನು ಮಾತುಗಳನ್ನು ಆಡ್ತಾರೆ ಕೇಳೋಣ. ತಂದೆ ಅವರು ಅರ್ಚಕರಾಗಿದ್ದಾರೆ, ಮಹಾಲಿಂಗೇಶ್ವರ ಭಟ್ ಅವರು. ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಮಗಳು, ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಏನು ಹೇಳಿಕೊಟ್ಟರು ಶ್ರಮ ಪಡೋದು ಅವರಿಗೆ ಬಿಟ್ಟದ್ದು. ಅವಳು ಹಗಲು ರಾತ್ರಿ ಏನಾದರೂ ಶ್ರಮ ಪಟ್ಟಿದ್ದಾಳೆ, ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ಮನಸ್ಸಿಗೆ ಕೋಟಿ ರೂಪಾಯಿ ಕೊಟ್ಟಷ್ಟು ನೆಮ್ಮದಿ ನನಗೆ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಮ್ಮ ಸರಸ್ವತಿ ಅವರಿದ್ದಾರೆ, ನೀವೇನು ಹೇಳ್ತೀರ ಹೇಳಿ. ಅದೇ, ಇದು ಒಳ್ಳೆ ಸಾಧನೆ ಮಾಡಿದ್ದಾಳೆ ಅವಳು. ನಮ್ಮ ಇದ್ರೆ ನಮಗೆ ಹೆಮ್ಮೆ ಆಗ್ತದೆ ಅವಳು ಸಾಧನೆಗೆ ಇದ್ದದ್ದು. ಹಾಗೆ ತೊಂದರೆ ಇಲ್ಲ, ಮುಂದೆ ವಿದ್ಯಾಭ್ಯಾಸ ಕಲಿಬೇಕು ಅಂತ ನನ್ನ ಒಂದು ಆಸೆ ಅವಳಿಗೆ ಮಾಡಬೇಕು ಅಂತ. ಓಕೆ. ಆಶಿತ್ ಅವರ ದೊಡ್ಡಪ್ಪ ಇದ್ದಾರೆ, ಗೋಪಾಲಕೃಷ್ಣ ಭಟ್ ಕಿಲಾರ್ಕಜಿ ಅವರು. ಬಹುಶಃ ಸುಳ್ಯದ ಜನರಿಗೆ ಪರಿಚಯ ಇರ್ಬೋದು. ಬಿ ಎಸ್ ಎನ್ಎಲ್ನಲ್ಲಿ ತುಂಬ ವರ್ಷಗಳ ಕಾಲ ಸುಳ್ಯದಲ್ಲಿ ಕೆಲಸವನ್ನು ಮಾಡಿದವರು, ಈಗ ನಿವೃತ್ತರಾಗಿದ್ದಾರೆ. ಆಶಿತ್ ಮಾತು ಮಾತಿಗೆ ದೊಡ್ಡಪ್ಪ ಅಂತ ಹೇಳ್ತಾರೆ ಅಂತ ಮನೆ ಮಗಳ ಸಾಧನೆ ಬಗ್ಗೆ ಹೇಳ್ತೀನಿ. ಅವಳ ಸಾಧನೆ ಬಗ್ಗೆ ನನಗೆ ಖುಷಿ ಉಂಟು, ಮತ್ತೆ ಅವಳಿಗೆಲ್ಲ ಉತ್ತರೋತ್ತರವಾದ ಅಭಿವೃದ್ಧಿ ಆಗಲಿ, ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಹೇಗಿರ್ತಾರೆ ಮನೆಯಲ್ಲಿ ಆಶಿತ್? ತೊಂದರೆ ಇಲ್ಲ, ಅವಳ ಕೆಲಸ ಆಯ್ತು, ಅವಳಾಯ್ತು, ಓದ್ತಾ ಇರ್ತಾಳೆ ಅಷ್ಟೇ, ಕೂತ್ಕೊಂಡು ಮತ್ತೇನು ಸಮಸ್ಯೆ ಅಂತ ಇಲ್ಲ. ಆಮೇಲೆ ಮತ್ತೆ ಮನೆ ಕೆಲಸ ಕೂಡ ಮಾಡ್ತಾಳೆ, ಈಗ ದನಗರುಗಳದ್ದು ಕೆಲಸ ಅದೆಲ್ಲ ಮಾಡ್ತಾಳೆ ಅವಳು. ಸರಿ, ಏನು ಬಾಕಿ ಹೇಳಿದೆ ಅವಳು? ಓಕೆ, ದೊಡ್ಡಮ್ಮ ಏನು ಹೇಳ್ತೀರಿ? ಸಾಧನೆಗೆ ಮೆಚ್ಚಬೇಕಾದ್ರೆ ನಮಗೆಲ್ಲ ಹೆಮ್ಮೆ ವಿಷಯವೇ. ಮತ್ತೆ ಎಲ್ಲ ಕೆಲಸ ಮನೆ ಕೆಲಸ ಮಾಡಿಕೊಂಡು ನಮಗೆ ಸಹಾಯ ಮನೆಯಲ್ಲಿ ಭಾಗಿಯಾಗಿಕೊಂಡು ಇಷ್ಟು ಓದಿಕೊಂಡು ಇದು ಮಾಡ್ತಾಳೆ ಅಂತ ಹೇಳಿದ್ರು. ವೀಕ್ಷಕರೇ, ಆಶಿತಾ ಅವರಿಗೆ ಮೂವರು ಸಹೋದರಿಯರು, ತಂಗಿಯಂದಿರು, ಇಬ್ಬರು ಟ್ವಿನ್ಸ್. ಅವರು ಮಂಗಳೂರಿನಲ್ಲಿ ಈಗಾಗಲೇ ಸ್ನಾತಕೋತ್ತರ ಪದವಿಯನ್ನು ಪಡೀತಾ ಇದ್ದಾರೆ. ಸಣ್ಣ ತಂಗಿ ರಮ್ಯಾ ಅವರು ಸುಳ್ಯದ KVG ಕಾನೂನು ವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಕೂಡ ಪಡೀತಾ ಇದ್ದಾರೆ. ಅಕ್ಕನ ಸಾಧನೆ ಬಗ್ಗೆ ಏನು ಹೇಳ್ತೀರಿ ರಮ್ಯಾ? ಅವಳು ಹೀಗೆ ಸಾಧನೆ ಮಾಡಿದ್ದು ತುಂಬ ಖುಷಿ ಉಂಟು. ಹೀಗೆ ಇನ್ನು ಮುಂದೆ ಯಶಸ್ವಿ ಆಗ್ತಾ ಇರಲಿ ಅಂತ ಹಾರೈಸ್ತೀರಿ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಮನೆ ಮಗಳ ಸಾಧನೆಯ ಬಗ್ಗೆ, ಆಶಿತಾ ಸಾಧನೆಯ ಬಗ್ಗೆ. ಈ ಕೀಲಾರ್ ಕಜೆಯ ಇಡೀ ಮನೆಯವರು ಖುಷಿಯನ್ನು ಪಡ್ತಾ ಇದ್ದಾರೆ. ಜೊತೆಗೆ ಈ MSc ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಈ ಸುಳ್ಯ ತಾಲೂಕಿಗೆ, ಅವರು ಕಲಿತಂಥ ಶಿಕ್ಷಣ ಸಂಸ್ಥೆಗೆ, ಈ ಮನೆಗೆ, ಈ ಊರಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಆಶಿತಾ ಇವರು. ಅವರ ಸಾಧನೆಯ ವಿಚಾರವನ್ನು ಈ ನಮ್ಮ ಸುದ್ದಿ ಚಾನೆಲ್ ಮೂಲಕ ಒಂದು ಪ್ರಚಾರ ಪ್ರಸಾರ ಮಾಡಲು ಸಂಸ್ಥೆ ಕೂಡ ಹೆಮ್ಮೆ ಅನ್ನಿಸ್ತದೆ. ಕಿಲಾರ್ ಕಜೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಮತ್ತು ಸುದ್ದಿ ಬಳಗದ ಕುಶಾಂತ್ ಕೊರತೆಡ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.